ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ರಜನಿಕಾಂತ್. ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ಇನ್ನೊಂದೇ ದಿನ ಇರುವಾಗ JDS ಹಾಗೂ BJP ನೇತೃತ್ವದ NDA ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸಂಬಂಧಿತ ಅಶ್ಲೀಲ ವಿಡಿಯೋಗಳು ಇಡೀ ದೇಶವನ್ನೇ ದಂಗುಬಡಿಸಿತ್ತು. ಇದೆಲ್ಲವೂ ನಿಮಗೆ ಗೊತ್ತಿರೋ ವಿಚಾರವೇ. ಆದರೆ ಚುನಾವಣೆ ಮುಗಿದ ಕೂಡಲೇ ತನ್ನ ವಿಡಿಯೋಗಳು ಎಲ್ಲ ಕಡೆ ಹರಿದಾಡೋದಕ್ಕೆ ಶುರುವಾಗ್ತಿದ್ದಂಗೆ ಕರ್ನಾಟಕ ಸರ್ಕಾರ ಇದರ ವಿಚಾರಣೆಗೆ SIT ರಚನೆ ಮಾಡೋದ್ರೊಳಗೆ ಮಹಾನುಭಾವ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗ್ಬಿಟ್ರು. ಬೆಂಗಳೂರಿನಿಂದ ಜರ್ಮನಿಗೆ ಹೋಗಿರೋದು ಪಕ್ಕ, ಆದರೂ ಕೂಡ ಅನಂತರ ಎಲ್ಲಿದ್ದಾನೆ ಅಥವಾ ಅಲ್ಲಿದ್ದಾನ ಇಲ್ವಾ ಈ ವಿಚಾರಗಳು ಇಲ್ಲಿವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಆದರೆ ಈಗ 15ನೇ ತಾರೀಕಿಗೆ ಜರ್ಮನಿಯಿಂದ ಬೆಂಗಳೂರಿಗೆ ವಾಪಸ್ ಬರೋದಕ್ಕೆ ಬುಕ್ ಮಾಡ್ಕೊಂಡಿದ್ದಂತಹ ಟಿಕೆಟ್ ಕೂಡ ಕ್ಯಾನ್ಸಲ್ ಆಗಿದೆ ಅನ್ನೋ ಮಾಹಿತಿಗಳು ಹೊರಬರ್ತಾ ಇದ್ದಾವೆ. ಹಾಗಾದರೆ ಈ ಆರೋಪಿಯನ್ನು ಹಿಡಿಯೋದಕ್ಕೆ ಆಗೋದಿಲ್ವಾ? ಇವನನ್ನು ಯಾರಾದರೂ ಬಚಾವ್ ಮಾಡ್ತಾ ಇದ್ದಾರಾ? ಈಗಾಗಲೇ ಕರ್ನಾಟಕದ ಜನ ಮಾತಾಡ್ತಾ ಇರೋದು ನೋಡಿದ್ರೆ ಕೇಂದ್ರ ಸರ್ಕಾರವೇ ಮುಂದೆ ನಿಂತು ಆತನನ್ನು ರಕ್ಷಣೆ ಮಾಡ್ತಾ ಇದೆ, ಅಥವಾ ರೇವಣ್ಣನಿಗೆ ಸಿದ್ದರಾಮಣ್ಣವರು ಬಹಳ ಹತ್ತಿರದವರು, ಹಾಗಾಗಿ SIT ಅವರು ಅತಿಯಾದ ಒತ್ತಡ ಮಾಡ್ತಾ ಇಲ್ಲ ಅನ್ನೋ ಅನುಮಾನ ನಿಜ ಆಗ್ತಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಸ್ನೇಹಿತರೆ, ಬಹುಶಃ ಇಡೀ ದೇಶದಲ್ಲಿ ಅಥವಾ ಇಡೀ ಜಗತ್ತಿನಲ್ಲೇ ಆಗಬಾರ್ದಾಗಿದ್ದಂತಹ ಒಂದು ದೊಡ್ಡ ದೌರ್ಜನ್ಯ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆಗೋಗಿದೆ. ಇಂತಹ ವ್ಯಕ್ತಿಯೊಬ್ಬ ದೇಶ ಬಿಟ್ಟು ಹೊರದೇಶಕ್ಕೆ ಹೋದಾಗ ರೆಡ್ ಕಾರ್ನರ್ ನೋಟಿಸನ್ನು ಜಾರಿ ಮಾಡಬೇಕಿತ್ತು, ಆದರೆ ಜಾರಿ ಮಾಡಿದ್ದು ಮಾತ್ರ ಬ್ಲೂ ಕಾರ್ನರ್ ನೋಟಿಸ್. ಇದರಿಂದ ಆತನ ಓಡಾಟ ಮಾತ್ರ ಗೊತ್ತಾಗ್ಬೋದೇ ಹೊರತು ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಈ ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡೋದಕ್ಕೂ ಕೂಡ ವಾರಗಟ್ಟಲೆ ಟೈಮ್ ತಗೊಂಡ್ರು. ಆದರೆ ಈ ನೋಟಿಸ್ನಿಂದ ಆತನನ್ನು ಮುಟ್ಟೋಕ್ಕೂ ಕೂಡ ಆಗಲ್ಲ ಅಂತ ನಮ್ಮ ಸರ್ಕಾರಕ್ಕಾಗಲಿ ಅಥವಾ ಕೇಂದ್ರಕ್ಕಾಗಲಿ ಗೊತ್ತಿರಲಿಲ್ವಾ? ಯಾಕೆ ಈ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿ ಜರ್ಮನ್ ದೇಶದಲ್ಲಿರೋ ಇಂಟರ್ಪೋಲ್ ಸಹಾಯ ತೆಗೆದುಕೊಂಡು ಅವನನ್ನು ಬೇಗ ಅರೆಸ್ಟ್ ಮಾಡ್ತಾ ಇಲ್ಲ? ಈಗ ಗೊತ್ತಾಗ್ತಾ ಇರೋ ಮಾಹಿತಿ ಪ್ರಕಾರ ವಿಮಾನ ಸಂಪರ್ಕದಿಂದ ಆತ ದೂರ ಇದ್ದು ರಸ್ತೆ ಮಾರ್ಗಗಳಲ್ಲಿ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೇಂದ್ರ ಸರ್ಕಾರ ಆತನ ಮೇಲೆ ನಿಗಾ ಇಡದೇ ಇರೋದು ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ರೆಡ್ ಕಾರ್ನರ್ ನೋಟಿಸ್ನಲ್ಲೇ ಹೇಳುವಂತೆ ಘನಘೋರವಾದ ತಪ್ಪು ಮಾಡಿ ದೇಶ ಬಿಟ್ಟು ತಪ್ಪಿಸ್ಕೊಂಡಾಗ ತಾತ್ಕಾಲಿಕವಾಗಿ ಆದರೂ ಅವನನ್ನು ಹಿಡಿದು ಅರೆಸ್ಟ್ ಮಾಡಿ ಆತನನ್ನು ಶಿಕ್ಷೆಗೊಳಪಡಿಸ್ಬೇಕು ಅಂತ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ಆತನ ಫೋಟೋ, ಹುದ್ದೆ, ಬಯೋಮೆಟ್ರಿಕ್ ಮಾಹಿತಿ, ಆತನ ಎತ್ತರ, ತೂಕ ಮತ್ತು ಅವನು ಮಾಡಿರೋ ಕೃತ್ಯಗಳೆಲ್ಲವೂ ಕೂಡ ರೆಡ್ ಕಾರ್ನರ್ ನೋಟಿಸ್ನಲ್ಲಿ ಜಾರಿ ಮಾಡಿರತ್ತೆ ಅಥವಾ ಈ ರೆಡ್ ಕಾರ್ನರ್ ನೋಟಿಸ್ನಲ್ಲಿ ತಿಳಿಸಿರತ್ತೆ. ಈ ಮಾಹಿತಿಯನ್ನು ಇಂಟರ್ಪೋಲ್ ಸದಸ್ಯ ರಾಷ್ಟ್ರಗಳ ಮೂಲಕ ಸುಮಾರು 196 ದೇಶಗಳು ಏಕಾಏಕಿ ಅವನನ್ನು ಹುಡುಕಿ ಅರೆಸ್ಟ್ ಮಾಡಿ ನಮ್ಮ ಪೊಲೀಸ್ ವ್ಯವಸ್ಥೆಗೆ ಒಪ್ಪಿಸಬೇಕು ಅನ್ನೋ ಮನವಿ ಕೂಡ ಮಾಡಬೇಕಲ್ವಾ? ದುರದೃಷ್ಟ ಏನಂದರೆ ಇದುವರೆಗೂ ಕೂಡ ಅದನ್ನು ಮಾಡೇ ಇಲ್ಲ. ಕೇಂದ್ರವು ಇದನ್ನು ಆದ್ಯತೆ ಮೇರೆಗೆ ತೆಗೆದುಕೊಂಡು ಮಾಡಬೇಕಿತ್ತು, ಅದು ಮಾಡಿಲ್ಲ. ಈ ಕಡೆ SIT ಕೂಡ ಮಾಡಿಲ್ಲ. ಇಷ್ಟೆಲ್ಲ ದೊಡ್ಡ ಬೆಳವಣಿಗೆಗಳು ಆಗ್ತಾ ಇದ್ರೂ ಕೂಡ ಇಲ್ಲಿವರೆಗೆ ಪ್ರಜ್ವಲ್ ರೇವಣ್ಣ ಅವರ ಕಡೆಯಿಂದ ಬಂದಿರೋ ಒಂದೇ ಒಂದು ಪ್ರತಿಕ್ರಿಯೆ, ಅದು May 1 ತನ್ನ ಅಧಿಕೃತ ಟ್ವಿಟರ್ ಖಾತೆಯಿಂದ SIT ನೋಟಿಸ್ಗೆ ಪ್ರತಿಕ್ರಿಯೆ ನೀಡಿದಂತಹ ಪ್ರಜ್ವಲ್ ರೇವಣ್ಣ, ವಿಚಾರಣೆಗೆ ಹಾಜರಾಗೋದಕ್ಕೆ ಬೆಂಗಳೂರಿನಲ್ಲಿ ನಾನಿಲ್ಲ, ಆ ಕಾರಣ ನಾನು ನನ್ನ ವಕೀಲರ ಮೂಲಕ CID ಬೆಂಗಳೂರಿನವ್ರಿಗೆ ಮನವಿ ಮಾಡಿದ್ದೇನೆ, ಸತ್ಯ ಆದಷ್ಟು ಬೇಗ ಹೊರಬರುತ್ತೆ ಅಂತ ಹೇಳಿದರು. ಇದನ್ನು ಕೂಡ ಖುದ್ದು ಜರ್ಮನಿಯಲ್ಲಿರೋ ಪ್ರಜ್ವಲ್ ರೇವಣ್ಣ ಅವರೇ ಮಾಡಿದಾರಾ ಅಥವಾ ಅವರ ತಂಡ ಯಾರಾದರೂ ಟ್ವಿಟರ್ ಖಾತೆ ಮೂಲಕ ರಿಪ್ಲೈ ಮಾಡಿದಾರಾ, ಇದೂ ಕೂಡ ಗೊತ್ತಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪ್ರಜ್ವಲ್ ರೇವಣ್ಣ ತನ್ನ ವಕೀಲರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಅಂತ ಕೆಲವು ಮಾತುಗಳು ಕೇಳಿ ಬರ್ತವೆ. ಹಾಗಾದರೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಆತನನ್ನು ಟ್ರೇಸ್ ಮಾಡೋದಕ್ಕೆ ಆಗ್ತಾ ಇಲ್ವಾ? ಇದೂ ಕೂಡ ಜನಸಾಮಾನ್ಯರ ಮಾತು. ಹಾಗಾಗಿ ನಮ್ಮ ಸರ್ಕಾರದ ವ್ಯವಸ್ಥೆ ಆತನನ್ನು ಬಂಧಿಸ್ತದ ಅಥವಾ ಜನಸಾಮಾನ್ಯರ ಅನುಮಾನಕ್ಕೆ ಗುರಿಯಾಗ್ತದ? ಇಲ್ಲ, ಈಗಾಗಲೇ ಜನಸಾಮಾನ್ಯರು ಅಂದ್ಕೊಂಡಿರೋ ರೀತಿ ಬಲಾಢ್ಯರ ರಕ್ಷಣೆಗೆ ಮಾತ್ರ ನಮ್ಮ ಕಾನೂನು ಮತ್ತು ಸರ್ಕಾರಗಳು ಇದಾವ? ಇದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಜನಸಾಮಾನ್ಯರಿಗೆ ಸರ್ಕಾರಗಳು ಹಾಗೂ ವ್ಯವಸ್ಥೆಯ ಮೇಲೆ ನಂಬಿಕೆ ಹುಟ್ಟಬೇಕು ಅಥವಾ ನಂಬಿಕೆ ಉಳಿಸ್ಕೋಬೇಕು ಅಂದರೆ ಇಂತಹ ಘನಘೋರ ಕೃತ್ಯಗಳನ್ನು ಎಸಗಿದಂತಹ ಬಲಾಢ್ಯರ ಮೇಲೂ ಕೂಡ ಸರಿಯಾದ ರೀತಿಯಲ್ಲಿ ಕ್ರಮಗಳು ಆಗಬೇಕು. ತಪ್ಪಿತಸ್ಥರಿಗೆ ಮುಲಾಜಿಲ್ಲದೆ ಶಿಕ್ಷೆ ವಿಧಿಸಬೇಕು. ಹೀಗಾದಾಗ ಮಾತ್ರವೇ ಜನರಿಗೆ ವ್ಯವಸ್ಥೆಯ ಮೇಲೆ ಒಂದು ನಂಬಿಕೆ ಅನ್ನೋದು ಬರುತ್ತೆ. ಈ ಪ್ರಕರಣದಲ್ಲಿ ದೇಶದ ಜನರ ನಂಬಿಕೆಯನ್ನು ಕಾಪಾಡಬೇಕಾದಂತಹ ಕೆಲಸವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತು ಆಶಯ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.